ಸ್ನೇಹಿತರೆ ನಮಸ್ಕಾರ, ಎಂ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅವತಾರ ಪುರುಷ 2 ಹಾರರ್ ಕಥೆಯಲ್ಲಿ ನೋ ಲಾಜಿಕ್ ಓನ್ಲಿ ಮ್ಯಾಜಿಕ್, ವಾಮಾಚಾರವೇ ಹೈಲೈಟ್, ಪ್ರೇಕ್ಷಕರ ಪ್ರಭುವಿನದ್ದು ತ್ರಿಶಂಕು ಸ್ತುತಿ. ಅವತಾರ ಪುರುಷ ಸಿನಿಮಾದಲ್ಲಿ ಭಯಾನಕ ಎನಿಸುವಷ್ಟು ಹಾರರ್ ದೃಶ್ಯಗಳಿಲ್ಲ, ನಕ್ಕು ನಗಿಸುವಷ್ಟು ಹಾಸ್ಯ ಸನ್ನಿವೇಶಗಳಿಲ್ಲ. ಶರಣ್ ಕಾಮಿಡಿ ಕೊಂಚ ಮಂಕಾಗಿದೆ ಎನಿಸುತ್ತವೆ. ಮಿತಿ ಮೀರಿದ ಫ್ಲಾಶ್ ಬ್ಯಾಕ್ಗಳು, ಪಾತ್ರದ ಹಠಾತ್ ಸಾವುಗಳು ಗೊಂದಲ ಮೂಡಿಸುತ್ತವೆ. ಸಿಂಪಲ್ ಸುನಿ ನಿರ್ದೇಶಿಸಿ ಶರಣ್ ನಡೆಸಿದ ಅವತಾರ ಪುರುಷ ಸಿನಿಮಾ 2 ವರ್ಷಗಳ ಹಿಂದೆ ತೆರೆ ಕಂಡಿತ್ತು. ಈಗ ಅವತಾರ ಪುರುಷ ಸ್ವಿಕ್ಕಲ್ ಬಿಡುಗಡೆಯಾಗಿದೆ. ಓವರ್ ಆಕ್ಟಿಂಗ್ ಅನಿಲ್ ಪಾತ್ರದಲ್ಲಿ ಮೊದಲ ಭಾಗದಲ್ಲಿ ಶರಣ್ ಕಾಣಿಸಿಕೊಂಡಿದ್ದರು, ಆದರೆ ಸ್ವಿಕ್ವೆಲ್ನಲ್ಲಿ ಅವರು ಪೂರ್ಣ ಪ್ರಮಾಣದಲ್ಲಿ ಮಂತ್ರವಾದಿಯಾಗಿದ್ದಾರೆ. ಸಿನಿಮಾದ ಮೊದಲ ಭಾಗದಲ್ಲಿ ಶರಣ್ ಹಾಸ್ಯ ಎಲ್ಲರನ್ನು ರಂಜಿಸಿತ್ತು, ಆದರೆ 2ನೇ ಭಾಗದಲ್ಲಿ ಹಾಸ್ಯಕ್ಕೆ ಎಡೆ ಇಲ್ಲದಂತಾಗಿದೆ. ಇದರಲ್ಲಿ ಭಾರತೀಯ ಪುರಾಣಗಳು ಮತ್ತು ಕಾಲ ಜಾದು ಮೇಲೆ ಕತೆ ಕೇಂದ್ರೀಕೃತವಾಗಿದೆ. ಸಿನಿಮಾದ ಮೊದಲ ಭಾಗದಲ್ಲಿ ನಾಯಕ ಶರಣ್ ಕರ್ಣ ಕಣ್ಮರೆಯಾಗುತ್ತಾನೆ. ಜೂನಿಯರ್ ಆರ್ಟಿಸ್ಟ್ ಆಗಿದ್ದ ಅನಿಲ್ ಅಂದರೆ ಶರಣ್, ರಾಮ ಜೋಯಿಸ್ ಪಾತ್ರದಲ್ಲಿ ಸಾಯಿ ಕುಮಾರ್ ಹಾಗೂ ಸುಶೀಲ ಪಾತ್ರದಲ್ಲಿ ಭವ್ಯ ದಂಪತಿಯ ಮಗನಂತೆ ನಡೆಸುತ್ತಿರುತ್ತಾನೆ. ರಾಮ ಜೋಯಿಸರ ನಿಜವಾದ ಪೂರ್ಣ ಕರ್ಣ ಅಂದರೆ ಶ್ರೀನಗರ್ ಕಿಟ್ಟಿಯವರು. ಕುಮಾರನಾಗಿ ಮನೆಗೆ ಬಂದ ನಂತರ ಅನಿಲ್ ಮನೆಯಿಂದ ಹೊರಬೀಳುತ್ತಾನೆ. ಕ್ಲೈಮ್ಯಾಕ್ಸ್ನಲ್ಲಿ ಅನಿಲ್ ಒಬ್ಬ ಮಾಟಗಾರ ಎನ್ನುವುದು ತಿಳಿಯುತ್ತದೆ. ರಾಮ ಜೋಯಿಸರ ಮನೆಯಲ್ಲಿ ಅಷ್ಟ ದಿಗ್ಬಂಧನ ಹಾಕಿ ಇಟ್ಟಿದ್ದ ತ್ರಿಶಂಕು ಮಣಿ ಪಡೆಯಲು ಕುಮಾರ್ ನಡೆಸುವ ಮಂತ್ರತಂತ್ರಗಳಿಂದ 2ನೇ ಭಾಗದ ಕತೆ ಆರಂಭವಾಗುತ್ತದೆ. ತ್ರಿಶಂಕು ಸ್ವರ್ಗದ ಪರ್ಯಾಯ ಜಗತ್ತಿನಲ್ಲಿ ಜೀವನ ಹುಡುಕುವ ಕಥೆಯಾಗಿದೆ ಅವತಾರ ಪುರುಷ. ಶರಣ್ ಮತ್ತು ಅನುಭವಿ ನಟರಾದ ಸಾಯಿ ಕುಮಾರ್, ಅಶುತೋಷ್, ರಾಣಾ ಮತ್ತು ಇತರರ ಬಹುಮುಖ ಅಭಿನಯ ಸೇರಿದಂತೆ ಶ್ರೀಮಂತ ನಿರ್ಮಾಣ ಮತ್ತು ಆಸಕ್ತಿದಾಯಕ ಪಾತ್ರಗಳು ಅವತಾರ ಪುರುಷ ಹೈಲೈಟ್. ಆಶಿಕ ರಂಗನಾಥ್ ಮತ್ತು ಶ್ರೀನಗರ್ ಕಿಟ್ಟಿ ಪಾತ್ರ ಚಿಕ್ಕದಾಗಿದ್ದರೂ ಗಮನಾರ್ಹವಾದ ಪ್ರಭಾವ ಬೀರಿದೆ. ಸಾಧು ಕೋಕಿನ್ ಅವರ ಹಾಸ್ಯ ಎಂದಿನಂತೆ ನಕ್ಕು ನಗಿಸುತ್ತದೆ, ಎಲ್ಲ ಪ್ರೇಕ್ಷಕರನ್ನು ಮನತುಂಬಿ ರಂಜಿಸುತ್ತದೆ. ವಿಲಿಯಂ ಡೆವಿಲ್ ಮತ್ತು ಛಾಯಾಗ್ರಹಣದ ಮೂಲಕ ಪರಿಸ್ಥಿತಿ ವಂದಿಸಿದ್ದಾರೆ ಮತ್ತು ಅರ್ಜುನ್ ಜನ್ಯ ಅವರ ಹಿನ್ನೆಲೆ ಸಂಗೀತ ಚಿತ್ರದ ಮಾಧುರ್ಯವನ್ನು ಹೆಚ್ಚಿಸಿದೆ. ಸುನಿ ಮತ್ತು ಶರಣ್ ನಡುವಿನ ಸಹಯೋಗದಲ್ಲಿ ಮೂಡಿಬಂದಿದ್ದ ಅವತಾರ ಪುರುಷ ಮೊದಲ ಭಾಗ ನೋಡಿದ್ದ ಪ್ರೇಕ್ಷಕರು ಈ ಜೋಡಿ ಬಗ್ಗೆ ಹೆಚ್ಚಿನ ನಿರೀಕ್ಷಣೆ ಇಟ್ಟುಕೊಂಡಿದ್ದರು. ಅವತಾರ ಪುರುಷ ಸ್ವಿಕ್ಕಲ್ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುತ್ತದೆಯೇ? ಕಾದು ನೋಡಬೇಕು ಅಷ್ಟೇ. ಕುಮಾರನ ಆಗಮನದಿಂದ ಅನಿಲ್ ಅವರ ನಿಜ ಸ್ವರೂಪ ಬಯಲಾಗಿದೆ. ಅನಿಲ್ ಮತ್ತು ಕುಮಾರ್ ಇಬ್ಬರು ತ್ರಿಶಂಕು ಮಣಿಗಾಗಿ ಹೋರಾಟ ನಡೆಸುತ್ತಾರೆ. ಈ ವೇಳೆ ಅನಿಲ್ ಸರಿ ಜೊತೆಯಲ್ಲಿ ಮಾಟಮಂತ್ರ ಮತ್ತು ವಾಮಾಚಾರದಲ್ಲಿ ತೊಡಗಿಸಿಕೊಳ್ಳುವ ತನ್ನ ಹಿಂದಿನ ಜೀವನದ ಬಗ್ಗೆ ಇರುತ್ತಾನೆ. ನಂತರ ಈ ಕತ್ತಲೆ ಕೂಪದಿಂದ ತಪ್ಪಿಸಿಕೊಳ್ಳುವ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶಕರ ಅಡಿಯಲ್ಲಿ ವಿಮೋಚನೆ ಕಂಡುಕೊಳ್ಳಲು ಬಯಸುತ್ತಾರೆ. ತಾರಕ ತ್ರಿಶಂಕು ಮಣಿಯನ್ನು ಹುಡುಕಿದಾಗ 2 ಜಗತ್ತುಗಳ ಪರಿಚಯಿಸುವ ಅನಿಲ್ ಜೋಯಿಸ್ ಕುಟುಂಬಕ್ಕೆ ಸಹಾಯ ಮಾಡಲು ನಿರ್ಧರಿಸುತ್ತಾನೆ. ತ್ರಿಶಂಕು ಮಣಿಯನ್ನು ವಶಪಡಿಸಿಕೊಳ್ಳಲು ಅನಿಲ್ನ ಯೋಜನೆಗಳು ವಿಫಲವಾಗುತ್ತವೆ ಎಂಬುದನ್ನು ತಿಳಿದುಕೊಳ್ಳಲು ಸಿನಿಮಾ ನೋಡಬೇಕು. ಈ ಕಥೆ ಇಲ್ಲಿಗೆ ಸುನಿ ಮತ್ತೊಂದು ಪ್ರಾಜೆಕ್ಟ್ ಬಗ್ಗೆ ಸುಳಿವು ನೀಡಿದ್ದಾರೆ. ತ್ರಿಶಂಕುವಿನ ಪ್ರಪಂಚದ ಐತಿಹಾಸಿಕ ಕಥನಗಳಲ್ಲಿ ಚಿತ್ರಿಸುವಂತೆ ತ್ರಿಶಂಕು ತನ್ನ ಮರ್ತ್ಯ ರೂಪದಲ್ಲಿ ಸ್ವರ್ಗದ ಅನ್ವೇಷಣೆ ಮಾಡುವಾಗ ತನ್ನದೇ ಆದ ಸೃಷ್ಟಿಯ ವಿಶಿಷ್ಟ ಕ್ಷೇತ್ರಕ್ಕೆ ಕಾರಣವಾಯಿತು. ಇದು ತ್ರಿಶಂಕು ಲೋಕ ಸಿನಿಮಾ ಹಾಸ್ಯ ಮತ್ತು ಮಾಟ ಮಂತ್ರದ ನಡುವಿನ ತೆರೆದುಕೊಳ್ಳುತ್ತದೆ. ಸಿನಿಮಾದಲ್ಲಿ ಹಲವು ಸನ್ನಿವೇಶಗಳು ಕರ್ತಬದ್ಧವಾಗಿಲ್ಲ ಮತ್ತು ಒಂದಕ್ಕೊಂದು ಸಂಬಂಧವಿಲ್ಲದಂತೆ ಸಂದರ್ಭಗಳು, ದೃಶ್ಯಗಳ ಹಠಾತ್ ಬದಲಾವಣೆ, ಮಿತಿ ಮೀರಿದ್ದ ಫ್ಲಾಶ್ ಬ್ಯಾಕ್ಗಳು ನೋಡುಗರಿಗೆ ಕಿರಿಕಿರಿ ಎನಿಸುತ್ತದೆ. ಇನ್ನೊಂದು ಕಾಲ್ಪನಿಕ ಕಥೆಯಾಗಿದೆ, ಆದರೆ ಕಥೆಗೆ ಬೇಕಾಗುವ ಕೌತುಕ ಮತ್ತು ಭಯಾನಕ ಎಂಬಂತಹ ದೃಶ್ಯಗಳಲ್ಲಿ ಶರಣ್ ಹಾಸ್ಯ ಯಾಕೋ ಸ್ವಲ್ಪ ಮಂಕಾಗಿದೆ. ಕೆಲವು ಸನ್ನಿವೇಶಗಳಲ್ಲಿ ಸುನಿ ಮಾಡಿರುವ ಪ್ರಯೋಗ ಅಸಮಂಜಸವೆಂದು ಭಾವಿಸುತ್ತದೆ. ತ್ರಿಶಂಕು ಪ್ರಪಂಚದಲ್ಲಿಯೇ ಅವತಾರ ಪುರುಷ 2 ಕಥೆ ಕೂಡ ತ್ರಿಶಂಕು ಪರಿಸ್ಥಿತಿಗಾಗಿ ಕೆಲವು ದೃಶ್ಯಗಳ ನಡುವೆ ಹಠಾತ್ ಬದಲಾವಣೆಗಳು ಮತ್ತು ಮಿತಿ ಮೀರಿದ ಫ್ಲಾಶ್ ಬ್ಯಾಕ್ಗಳು, ಪಾತ್ರದ ಹಠಾತ್ ಸಾವುಗಳು ಗೊಂದಲ ಮೂಡಿಸುತ್ತವೆ. ಕಿಟ್ಟಿ ಮತ್ತು ಸುಧಾರಾಣಿ ಪಾತ್ರಗಳು ಸ್ವಲ್ಪ ವಿಶೇಷವಾಗಿದೆ. ಹಾಸ್ಯದ ಚಿತ್ರದ ಪ್ರಯತ್ನಗಳು ಕೇವಲ ಕೆಲಸ ಮಾಡುತ್ತವೆ ಮತ್ತು ಚಲನಚಿತ್ರ ನಿರ್ಮಾಪಕರು ದೃಶ್ಯ ಪರಿಣಾಮಕಾರಿಗಳೊಂದಿಗೆ ತಮ್ಮ ಅತ್ಯುತ್ತಮ ಪ್ರಯತ್ನವನ್ನು ತೋರಿಸಿದ್ದಾರೆ. ಅನಿಲ ಮತ್ತು ತಾರಕ ನಡುವಿನ ಹೋರಾಟದ ಪರಕಾಷ್ಠೆಯ ಸಂಬಂಧವಾಗಿ
ಕೊನೆಗೊಳ್ಳುತ್ತದೆ. ಅವತಾರ ಪುರುಷ ಎರಡನೆಯ ಭಾಗದಲ್ಲಿ VFX ಹೆಚ್ಚಿನ ಪ್ರಮಾಣದಲ್ಲಿದೆ. ಕ್ಲೈಮ್ಯಾಕ್ಸ್ ಅಂತ ತಲುಪುತ್ತಾ VFX ಬಹಳ ಕೃತಕವಾಗಿದೆ. ಕೆಲ ದೃಶ್ಯಗಳು ನೈಜತೆಯನ್ನು ಇದು ಅಳೆತಪ್ಪಿಸಿದೆ. ಚಿತ್ರವು ಹಲವು ವೈರುಧ್ಯಗಳ ನಡುವೆ ತನ್ನ ನೆಲೆಯನ್ನು ಕಂಡುಕೊಳ್ಳಲು ಎಣಕಾಡುತ್ತದೆ. ಮೊದಲ ಚಿತ್ರದಲ್ಲಿನ ದೃಶ್ಯಗಳಿಗೆ ಹೋಲಿಸಿದರೆ ಆಶಿಕ ರಂಗನಾಥ್ ಅವರ ಸ್ಕ್ರೀನ್ ಟೈಮ್ ಕಡಿಮೆ. ಸಾಯಿ ಕುಮಾರ್ ಮತ್ತು ಶರಣ್ ನಡುವಿನ ಕೆಲವು ಸನ್ನಿವೇಶಗಳು ಮನಸ್ಸಿಗೆ ಹಿಡಿಸುತ್ತವೆ. ಒಟ್ಟಿನಲ್ಲಿ ಸಿನಿಮಾ ಪ್ರೇಕ್ಷಕರನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸಲು ವಿಫಲವಾಗಿದೆ. ಅತೀಂದ್ರಿಯ ಶಕ್ತಿಯ ಅಭಿಮಾನಿಗಳಿಗೆ ಅವತಾರ ಪುರುಷ 2 ಸಿನಿಮಾದಲ್ಲಿ ಸ್ವಲ್ಪ ನಗು ಮತ್ತು ಮ್ಯಾಜಿಕ್ ಕಾಣುತ್ತದೆ. ಒಟ್ಟಿನಲ್ಲಿ ಅವತಾರ ಪುರುಷ 2 ಪೂರ್ಣ ಆಸೆಯಿಲ್ಲ, ಜೊತೆಗೆ ಸಂಪೂರ್ಣವಾಗಿ ಹಾರರ್ ಅಂಶಗಳು ಇಲ್ಲ. ಪ್ರೇಕ್ಷಕರ ಪ್ರಭುವಿನದ್ದು ಶಂಕು ಪರಿಸ್ಥಿತಿ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಈ ಕೂಡ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೀವು ಮಾಡ್ತಕ್ಕಂಥ ಕಾಮೆಂಟ್ ನನಗೆ ವಿವಿಧ ವಿಡಿಯೋ ಮಾಡಲು ಸ್ಫೂರ್ತಿಯಾಗುತ್ತವೆ. ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.